ಹೇ ಲೆಜೆಂಡ್ಸ್, ನಿಮ್ದು ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಲೋ ಆಗಿದೆ, ಗ್ರೋ ಆಗ್ಬೇಕಂತ ನಿಮ್ಗೂ ಕೂಡ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಗ್ರೋ ಆಗ್ತಿಲ್ಲ. ಒಳ್ಳೆ ಒಳ್ಳೆ ಕಂಟೆಂಟ್ ರೀಲ್ಸ್ ಪೋಸ್ಟ್ ಮಾಡಿದ್ರು ಅಕೌಂಟ್ ಗ್ರೋ ಆಗ್ತಿಲ್ಲ. ಟ್ರೆಂಡಿಂಗ್ ರೀಲ್ಸ್ ಪೋಸ್ಟ್ ಮಾಡಿದ್ರು ಅಕೌಂಟ್ ಗ್ರೋ ಆಗ್ತಿಲ್ಲ. ಬೇರೆ ಬೇರೆ ದೂರಿಂದ ಲೊಕೇಶನ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ ಬರ್ತೀವಿ, ಕಷ್ಟಪಟ್ಟು ಅಕೌಂಟ್ ಗ್ರೋ ಆಗ್ತಿಲ್ಲ. ಇದು ಒಂದು ದೊಡ್ಡ ಪ್ರಾಬ್ಲಮ್ ಎಲ್ರಿಗೂ. ಸೊ ಇದು ನನಗೂ ಕೂಡ ಪ್ರಾಬ್ಲಮ್. ಹಾಗಾದ್ರೆ ನಮ್ಮ ಅಕೌಂಟ್ ವಾಪಸ್ ರೀಗ್ರೋತ್ ಮಾಡೋದು ಹೇಗೆ, ಅಕೌಂಟ್ ಫ್ರೀಸ್ ಆಗಿರುತ್ತೆ ಅನ್ಫ್ರೀಸ್ ಮಾಡೋದು ಹೇಗೆ, ಅಕೌಂಟ್ ಎಂಗೇಜ್ಮೆಂಟ್ ಮಾಡೋದು ಹೇಗೆ, ಆಡಿಯನ್ಸ್ ನ ಬಿಲ್ಡ್ ಮಾಡೋದು ಹೇಗೆ, ಫಾಲೋವರ್ಸ್ ಗೇನ್ ಮಾಡೋದು ಹೇಗೆ, ಈ ವಿಡಿಯೋ ನೀವು ಕರೆಕ್ಟ್ ಆಗಿ ಎಂಡ್ ವರೆಗೆ ನೋಡಿ. ಅದರಲ್ಲಿ ಇಂಪಾರ್ಟೆಂಟ್ ಮಾತು ನಾನು ಹೇಳ್ತಾ ಇರ್ತೀನಿ, ಪಾಯಿಂಟ್ಸ್ ಗಳು ಫಾಲೋ ಅಪ್ ಮಾಡಿ. ಅದು ಯಾವ್ಯಾವ ಪಾಯಿಂಟ್ಸ್ ಅಪ್ಪ ಅಂದ್ರೆ, ಇಲ್ಲಿ ಬಂತಲ್ಲ ಈ ಪಾಯಿಂಟ್ಸ್, ಈ ಪಾಯಿಂಟ್ಸ್ ನೀವು ಫಾಲೋ ಮಾಡಿದ್ರೆ 100% ಅಲ್ಲ 200% ನಿಮ್ಮ ಅಕೌಂಟ್ ರೀಗ್ರೋತ್ ಆಗುತ್ತೆ. ಅದರಲ್ಲಿ 4 ಪಾಯಿಂಟ್ ಮೇನ್ ಇಂಪಾರ್ಟೆಂಟ್, ಆ ಪಾಯಿಂಟ್ ಲಾಸ್ಟ್ ಗೆ ಹೇಳ್ತೀನಿ. ಫಸ್ಟ್ 1 2 3 ಕಂಪ್ಲೀಟ್ ಮಾಡೋಣ, ಪ್ಲೇ ಸ್ಟಾರ್ಟ್ ದಿ ವಿಡಿಯೋ. ಪ್ರತಿಯೊಬ್ಬರು ಬೇರೆ ಬೇರೆ ತರ ಕಂಟೆಂಟ್ ರೀಲ್ಸ್ ಪೋಸ್ಟ್ ಮಾಡ್ತಾ ಇರ್ತಾರೆ. ಡೈಲಾಗ್ಸ್, ಡಬ್ ಸ್ಮ್ಯಾಶ್, ರೊಮ್ಯಾಂಟಿಕ್ ವಿಡಿಯೋಸ್, ಲಿಪ್ಸಿಂಗ್ ವಿಡಿಯೋಸ್, ಪ್ರತಿಯೊಬ್ಬರು ಬೇರೆ ಬೇರೆ ತರ ಅವ್ರವ್ರ ಇಷ್ಟ ಬಂದ ತರ ಕಂಟೆಂಟ್ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಬ್ರು ತಪ್ಪು ಮಾಡೋದು ಇದೇ ಪ್ರಾಬ್ಲಮ್, ಎಲ್ರು ತಪ್ಪು ಮಾಡೋದು ಇದೇ ಪ್ರಾಬ್ಲಮ್. ಏನಪ್ಪ ಅಂದ್ರೆ ಮಿಕ್ಸ್ ಕಂಟೆಂಟ್ ಮಾಡೋದು. ಹಂಗಂದ್ರೆ ಏನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕುಕಿಂಗ್ ವಿಡಿಯೋಸ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಅಡುಗೆ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಮಾಹಿತಿ, ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ನಾನು ಕುಕಿಂಗ್ ವಿಡಿಯೋಸ್ ಮಾಡ್ತೀನಿ ಅದ್ರ ಜೊತೆಗೆ ಡ್ಯಾನ್ಸಿಂಗ್ ವಿಡಿಯೋ ಮಾಡ್ತೀನಪ್ಪ ಅಂದ್ರೆ ಆಡಿಯನ್ಸ್ ಗೆ ಇಷ್ಟ ಆಗಲ್ಲ. ಏನಪ್ಪ ಇವನು ಕುಕಿಂಗ್ ವಿಡಿಯೋಸ್ ಮಾಡ್ತಾನೆ ಅದನ್ನ ಬಿಟ್ಟು ಡ್ಯಾನ್ಸ್ ಯಾಕೆ ಮಾಡ್ತಾನೆ ಅಂತ ಈ ತರ ಕ್ವೆಶನ್ಸ್ ಮಾಡ್ತಾರೆ. ಹಾಗಾದ್ರೆ ನಾವು ಯಾವ ತರ ರೀಲ್ಸ್ ಮಾಡಬೇಕು? ಸೊ ನಿಮ್ಮ ಕ್ಯಾಟಗರಿ ಯಾವುದು? ಫಾರ್ ಎಕ್ಸಾಂಪಲ್ ಈಗ ನಾನು ಡೈಲಾಗ್ಸ್ ಮಾಡ್ತೀನಿ, ಕೆಲವೊಂದು ಡಬ್ ಸ್ಮ್ಯಾಶ್ ಮಾಡ್ತಾ ಇರ್ತೀನಿ, ಇಲ್ಲಪ್ಪ ಅಂದ್ರೆ ಸ್ಟಂಟಿಂಗ್ ವಿಡಿಯೋಸ್, ಅದಾದ ನಂತರ ಫಿಸಿಕಲ್ ಆಕ್ಟಿವಿಟೀಸ್, ಈ ತರ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದು ನಾನು ಮಾಡೋದು ಮಿಕ್ಸ್ ಕಂಟೆಂಟ್, ಹೌದಾ ಅಲ್ವಾ? ಎಸ್. ಹಾಗಾದ್ರೆ ನಾನು ಮಿಕ್ಸ್ ಕಂಟೆಂಟ್ ಯಾಕೆ ಮಾಡಬಾರ್ದು ಅಂತೀನಪ್ಪ ಅಂದ್ರೆ, ಫಸ್ಟ್ ನೀವು ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಇವಾಗ ಓನ್ ವಾಯ್ಸ್ ಮಾಡಕೊಂತೀರಪ್ಪ ಅಂದ್ರೆ ಕಂಟಿನ್ಯೂ ಓನ್ ವಾಯ್ಸ್ ಮಾಡ್ಕೊಂತ ಹೋಗ್ರಿ. ಅದಾದ ನಂತರ ನಿಮಗೆ ಓನ್ ವಾಯ್ಸ್ ಸ್ಟಾಪ್ ಮಾಡಿಬಿಟ್ಟು ಬೇರೆ ಕಂಟೆಂಟ್ ನೀವು ಡ್ಯಾನ್ಸ್ ಮಾಡ್ತೀರಪ್ಪ ಅಂದ್ರೆ ಅದನ್ನ ಬೇರೆ ತರ ಡ್ಯಾನ್ಸ್ ಮಾಡ್ಕೊಂತ ಹೋಗ್ಬೇಕು ನೀವು. ಓಕೆ, ಡ್ಯಾನ್ಸಿಂಗ್ ಸ್ಟಾಪ್ ಮಾಡ್ಬೇಕಂದ್ರೆ ನೀವು ಇನ್ನೊಂದು ಕ್ಯಾಟಗರಿನ ಜಂಪ್ ಆಗ್ಬೇಕು. ಅಂದ್ರೆ ಎಲ್ಲಾ ಪಾತ್ರಗಳನ್ನು ಕಲಾವಿದರು ಮಾಡ್ಲೇಬೇಕು ಇಲ್ಲಿ. ಇಲ್ಲಪ್ಪ ನಾನು ಬರೀ ಡೈಲಾಗ ಮಾಡ್ತೀನಿ ಅಂದ್ರೆ ಡೈಲಾಗ ಮಾಡ್ಕೊಂತ ಹೋದ್ರೆ ನಿಮ್ಮ ಆಡಿಯನ್ಸ್ ಅಂದ್ರೆ ನಿಮ್ಮ ಫಾಲೋವರ್ಸ್ ಬೋರಿಂಗ್ ಆಗ್ತಾರೆ. ಏನಪ್ಪ ಪದೇ ಪದೇ ಡೈಲಾಗ್ಸ್ ಹೇಳ್ತಾನೆ, ಬೇರೆ ಕಂಟೆಂಟ್ ಮಾಡಬಹುದಲ್ಲ ಇವನು. ನಿಮ್ಮ ಆಡಿಯನ್ಸ್ ಈ ತರ ಇಷ್ಟಪಡ್ತಾರೆ. ಒಂದೇ ಏಟಿಗೆ ಎಲ್ಲಾ ಕ್ಯಾಟಗರೀಸು ಎಲ್ಲಾ ಕಂಟೆಂಟ್ ಮಿಕ್ಸ್ ಕಂಟೆಂಟ್ ಪೋಸ್ಟ್ ಮಾಡ್ಕೊಂತ ಹೋದ್ರೆ ನಿಮ್ಮ ಫಾಲೋವರ್ಸ್ ಅನ್ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಮಿಕ್ಸ್ ಕಂಟೆಂಟ್ ಮಾಡಿ ನೋಡಿದೆ. ಬಟ್ ಇನ್ನು ಕೆಲವರು ಫಾಲೋವರ್ಸ್ ಕೂಡ ಮೆಸೇಜ್ ಮಾಡ್ತಾರೆ, ಬ್ರೋ ಈ ತರ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು, ನೀವು ಟಿಕ್ಟಾಕ್ ಟೈಮ್ ಅಲ್ಲಿ ಆಟಿಟ್ಯೂಡ್ ಮತ್ತೆ ಬ್ರೇಕ್ಅಪ್ಸ್ ವಿಡಿಯೋಸ್ ಮಾಡ್ತಾ ಇದ್ರಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ. ಇನ್ನು ಕೆಲವರು ಅಂತಾರೆ, ಬ್ರೋ ನೀವು ಡ್ಯಾನ್ಸಿಂಗ್ ಮಾಡಿ, ಸ್ಟಂಟ್ ಮಾಡಿ, ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ. ಪ್ರತಿಯೊಬ್ಬರು ಬೇರೆ ಬೇರೆ ತರ ನಿಮಗೆ ಹೇಳ್ತಾರೆ. ನಾವು ಆಡಿಯನ್ಸ್ ರೂಲ್ಸ್ ನಾವು ಫಾಲೋ ಮಾಡಬೇಕು, ಯಾಕಂದ್ರೆ ನಿಮ್ಮನ್ನ ಒಂದು ಹಂತದಲ್ಲಿ ತರೋದು ಅವರೇ, ನಿಮ್ಮ ಆಡಿಯನ್ಸ್ ಅಂದ್ರೆ ನಿಮ್ಮ ಫಾಲೋವರ್ಸ್. ಫಸ್ಟ್ ನೀವು ಡೈಲಾಗ್ಸ್ ಮಾಡ್ತೀರಪ್ಪ ಅಂದ್ರೆ ಡೈಲಾಗ್ಸ್ ಮಾಡ್ಕೊಂತ ಹೋಗ್ರಿ. ಒಂದು ಫಾಲೋವರ್ಸ್ ರೀಚ್ ಆಗೋ ಮಟ್ಟ ಒಂದು ಟಾರ್ಗೆಟ್ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಬೇರೆ ಕಂಟೆಂಟ್ ಜಂಪ್ ಆಗಿ, ಅದಾದ್ಮೇಲೆ ಬೇರೆ ಕಂಟೆಂಟ್ ಗೆ ಜಂಪ್ ಆಗಿ, ಇನ್ನು ಅದೇ ತರ ಡೈಲಾಗ್ ಮುಗಿದ್ಮೇಲೆ ಡ್ಯಾನ್ಸಿಂಗ್ ಗೆ ಜಂಪ್ ಆಗಿ, ಡ್ಯಾನ್ಸ್ ಮುಗಿತಾ ಬೇರೆ ತರ ಕಂಟೆಂಟ್ ಗೆ ಜಂಪ್ ಆಗಿ, ಈ ತರ ಎಲ್ಲಾ ಪಾತ್ರಗಳನ್ನು ನೀವು ಮಾಡ್ಕೊಂತ ಹೋಗ್ಬೇಕು. ಬರೀ ಡೈಲಾಗೇ ಮಾಡ್ಕೊಂತ ಹೋಗ್ತೀನಪ್ಪ ಅಂದ್ರೆ ನೋ, ನೀವು ಬೇರೆ ಬೇರೆ ತರ ಕ್ಯಾಟಗರೀಸ್ ವಿಡಿಯೋಸ್ ಮಾಡಬೇಕು. ಮಿಕ್ಸ್ ಕಂಟೆಂಟ್ ಒಂದ ಸಮಯದಲ್ಲಿ ಎಲ್ಲಾ ಕಂಟೆಂಟ್ ಆತರ ಮಾಡಕ್ ಹೋಗ್ಬಾರ್ದು, ಇದು ಸರಿ ಅನ್ಸಲ್ಲ. ಪ್ಲೀಸ್ ಅವಾಯ್ಡ್ ಮಿಕ್ಸ್ ಕಂಟೆಂಟ್. ಇವಾಗ ಸೆಕೆಂಡ್ ಸ್ಟೆಪ್, ಪೋಸ್ಟ್ ಪರ್ಫೆಕ್ಟ್ಲಿ. ತುಂಬಾ ಜನರು ರಾಂಗ್ ಟೈಮಿಗೆ ಪೋಸ್ಟ್ ಮಾಡ್ತಾರೆ, ಪರ್ಫೆಕ್ಟ್ ಆಗಿ ಟೈಮ್ ಅಲ್ಲಿ ಪೋಸ್ಟ್ ಮಾಡಲ್ಲ. ಇನ್ನು ಕೆಲವರು ಅಂತಾರೆ, ಬ್ರೋ ನಾವು 6 ಗಂಟೆಗೆ ಪೋಸ್ಟ್ ಮಾಡಿದ್ರೆ ಅಕೌಂಟ್ ಗ್ರೋ ಆಗುತ್ತೆ, ರೀಲ್ಸ್ ವೈರಲ್ ಆಗುತ್ತೆ ಅಂತ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರು. ಬಟ್ ಇದು ಆಕ್ಚುಲಿ ರಾಂಗ್. ಪ್ರತಿಯೊಬ್ಬರು ಅಕೌಂಟ್ ಅಲ್ಲಿ 6 PM ಅಂತ ತೋರಿಸುತ್ತೆ, ಅಂದ್ರೆ ಆ ಟೈಮ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ರೆ ಅಕೌಂಟ್ ಗ್ರೋ ಆಗುತ್ತೆ ಅಂತ. ಆತರ ಇಲ್ಲ, ದಯವಿಟ್ಟು ಈ ರಾಂಗ್ ಮೆಸೇಜ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ತೆಗೆದಾಕಿ. ಹಾಗಾದ್ರೆ ನಾವು ಯಾವ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಪೋಸ್ಟ್ ಮಾಡ್ಬೇಕು? ಪೋಸ್ಟ್ ಮಾಡ್ರಿ ಬ್ಯಾಡ್ ಅನ್ನಲ್ಲ, ಅದಕ್ಕಿಂತ ಮುಂಚೆ ನೀವು ರೀಲ್ಸ್ ಪೋಸ್ಟ್ ಮಾಡ್ತಿರಲ್ಲ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳು ಆಡ್ ಮಾಡಬೇಕು. ಏನಪ್ಪ ಆಡ್ ಮಾಡೋದು ಅಂದ್ರೆ, ಸೊ ಇಲ್ಲಿ ಒಂದು ಸ್ಕ್ರೀನ್ ಬಂತಲ್ಲ, ಈಗ ನಾನು ಒಂದು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ, ಫಸ್ಟ್ ರೀಲ್ಸ್ ತಗೊಂತೀನಿ, ತಗೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ವೈಪ್ ಮಾಡಿ ಅಲ್ಲಿ ನಿಮ್ಗೆ ಟಾಪಿಕ್ ಅಂತ ಕಾಣುತ್ತೆ. ಟಾಪಿಕ್ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಮ ವಿಡಿಯೋ ಕಂಟೆಂಟ್ ಯಾವ ಕ್ಯಾಟಗರಿಯಲ್ಲಿ ಇದೆ ಅಂತ ಕೇಳ್ತಾರೆ. ಅಂದ್ರೆ ಆ ವಿಡಿಯೋ ಎಂಟರ್ಟೈನ್ಮೆಂಟ್ ಪ್ರಪೋಸಸ್. ಈಗ ಒಂದು ಕುಕಿಂಗ್ ವಿಡಿಯೋ ಮಾಡಿರಪ್ಪ ಅಂದ್ರೆ ಆ ಟಾಪಿಕ್ ಕುಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆ ಟಾಪಿಕ್ ಮೇಲೆ ಕ್ಲಿಕ್ ಮಾಡ್ರಿ, ನೀವು 3 ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ, ಈಗ ನಾನು ಒಂದು ಜಿಮ್ ವಿಡಿಯೋ ಮಾಡಿನಿ, ಜಿಮ್ ವರ್ಕೌಟ್ ವಿಡಿಯೋ. ಆ ವರ್ಕೌಟ್ ಏನೇನ್ ಕ್ಯಾಟಗರೀಸ್ ಇದೆ ಆ 3 ಕ್ಯಾಟಗರೀಸ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪ್ಷನ್, ಕ್ಯಾಪ್ಷನ್ ಮೇನ್ ಇಂಪಾರ್ಟೆಂಟ್. ಕೆಲವೊಬ್ರು ಕ್ಯಾಪ್ಷನ್ ಹಾಕಲ್ಲ, ಕ್ಯಾಪ್ಷನ್ ನಿಮ್ಮ ಆಡಿಯನ್ಸ್ ಗೆ ನಿಮ್ಮ ಫಾಲೋವರ್ಸ್ ಗೆ ಅಟ್ರಾಕ್ಷನ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಫಾಲೋವರ್ಸ್ ನಿಮ್ಮ ಬರೀ ರೀಲ್ಸ್ ನೋಡಲ್ಲ, ನೀವೇನೇನ್ ಕಂಟೆಂಟ್ ಮಾಡಿರ, ಯಾವ ತರ ಪೋಸ್ಟ್ ಮಾಡಿರ, ಕ್ಯಾಪ್ಷನ್ ಏನೇನ್ ಹಾಕಿರ ಅದು ಕೂಡ ಅಬ್ಸರ್ವ್ ಮಾಡ್ತಾರೆ. ಸೊ
ತುಂಬಾ ಜನರು ಹ್ಯಾಶ್ ಟ್ಯಾಗ್ ಒಂದು 20-30-40-50 ಇಡ್ತಾರೆ. ಹ್ಯಾಶ್ ಟ್ಯಾಗ್ ಇಂದ ವಿಡಿಯೋಸ್ ವೈರಲ್ ಆಗಲ್ಲ, ಇದೊಂದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ರಾಂಗ್ ಮೆಸೇಜ್, ಇದನ್ನು ಕೂಡ ತೆಗೆದಾಕಿ. ಹ್ಯಾಶ್ ಟ್ಯಾಗ್ ಇಂದ ಯಾವುದು ಕೂಡ ವೈರಲ್ ಆಗಲ್ಲ. ಜಸ್ಟ್ ನಿಮ್ ಸಮಾಧಾನಕ್ಕೋಸ್ಕರ ಒಂದು 4-5 ಹ್ಯಾಶ್ ಟ್ಯಾಗ್ ಯೂಸ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಟೈಮ್ ಯಾವಾಗಪ್ಪ ಅಂದ್ರೆ, ನೀವು ಜಾಸ್ತಿ ಯಾವಾಗ ಆಡಿಯನ್ಸ್ ಫ್ರೀ ಇರ್ತಾರಪ್ಪ ಅಂದ್ರೆ ಸಾಯಂಕಾಲ 5:00-5:30. ಓಕೆನಾ? 6 ಗಂಟೆ ಮೇಲೆ ಪೋಸ್ಟ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. 6 ಗಂಟೆಗೆ ಬಿಸಿ ಆಗ್ಬಿಡ್ತಾರೆ ವಾಪಸ್. ಓಕೆನಾ? ಸೊ ಜನರು ಫ್ರೀ ಇರೋದು ಯಾವಾಗಪ್ಪ ಅಂದ್ರೆ ಸಾಯಂಕಾಲ 5 ಗಂಟೆ, ಇಲ್ಲಪ್ಪ ಅಂದ್ರೆ ಮಧ್ಯಾಹ್ನ 12 ಗಂಟೆ. ಇವೆರಡು ಟೈಮಲ್ಲಿ ನೀವು ಯಾವಾಗ ಬೇಕಾದ್ರೂ ಪೋಸ್ಟ್ ಮಾಡಿ. ಸೊ ಇವಾಗ ಥರ್ಡ್ ಪಾಯಿಂಟ್ ಏನಪ್ಪ ಅಂದ್ರೆ ಎಂಗೇಜ್ಮೆಂಟ್ ರೆಗ್ಯುಲರ್ಲಿ. ಹಂಗಂದ್ರೆ ಏನಪ್ಪಾ ಅಂದ್ರೆ, ನೀವು ಬರೀ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಬರೀ ರೀಲ್ಸ್ ಪೋಸ್ಟ್ ಮಾಡ್ತೀರಾ, ಸ್ಟೋರಿ ಕೂಡ ಏನು ಹಾಕಲ್ಲ. ರೀಲ್ಸ್ ಪೋಸ್ಟ್ ಮಾಡ್ತೀರಾ, ಆ ರೀಲ್ಸ್ ನ ಸ್ಟೋರಿ ಅಲ್ಲಿ ಹಾಕ್ತೀರಾ, ಮುಗೀತು ಅಷ್ಟೇ ಅನ್ಕೊಂಡ್ಬಿಟ್ರ. ಸ್ಟೋರಿ ನೀವು ಯೂನಿಕ್ ಆಗಿ ಇಡಬೇಕು. ಯಾವ ತರಪ್ಪ ಅಂದ್ರೆ, ನಿಮ್ ಡೈಲಿ ಹಾಬೀಸ್, ನಿಮ್ಮ ಏನೇನ್ ಕೆಲಸ ಮಾಡ್ತೀರಾ ಅದು ಫೋಟೋ ಹೊಡೆದಾಗ್ಬಿಟ್ಟು ಸ್ಟೋರಿ ಅಲ್ಲಿ ಹಾಕ್ರಿ. ಏನೇನ್ ತಿಂತಾ ಇದ್ದೀರಾ ಅದು ಕೂಡ, ಅಂದ್ರೆ ಜಾಸ್ತಿ ಊಟ ಮಾಡೋದು ಆ ತರ ಏನ್ ಹಾಕಕ್ ಹೋಗ್ಬೇಡ್ರಿ. ಜಸ್ಟ್ ನಾರ್ಮಲ್ ಯಾವಾಗೋ ಒಂದ್ಸಲ. ಓಕೆನಾ? ಅಂದ್ರೆ ಏನಾದ್ರೆ ಡಿಫ್ರೆಂಟ್ ಪಾರ್ಟೀಸ್, ನಿಮ್ ಬರ್ತ್ಡೇ ಫ್ರೆಂಡ್ಸ್, ಕೇಕ್ ಆಗಿರ್ಬೋದು, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದ್ ಫೋಟೋ ಶೂಟ್ ಆಗ್ಬಿಟ್ಟು ಸ್ಟೋರಿ ಹಾಕೋದು, ಒಂದ್ ಲೊಕೇಶನ್ ಹೋಗ್ಬಿಟ್ಟು ಆ ಲೊಕೇಶನ್ ಅಲ್ಲಿ ಫೋಟೋ ಶೂಟ್, ಆ ಲೊಕೇಶನ್ ಎಲ್ಲಿದ್ರ ಅಂತ ನೀವು ಸ್ಟೋರಿ ಅಲ್ಲಿ ಹಾಕ್ಬೇಕು. ಒಂದು ಫೋಟೋ ತೆಗೆದು ಒಂದ್ ಒಳ್ಳೆ ಮ್ಯೂಸಿಕ್ ಹಾಕ್ಬೇಕು. ಸೊ ಈ ತರ ನೀವು ಸ್ಟೋರಿ ಹಾಕ್ಬೇಕು. ಈ ತರ ಸ್ಟೋರಿ ಹಾಕಿದ್ರೆ ಏನಾಗತ್ತಪ್ಪ ಅಂದ್ರೆ, ಸೊ ನಿಮ್ಮ ಆಡಿಯನ್ಸ್, ನಿಮ್ಮ ಫಾಲೋವರ್ಸ್, ಓ ಇವ್ರು ಈ ತರ ಪ್ಲೇಸ್ ಅಲ್ಲಿ ಇದಾರೆ, ಸೊ ಇವ್ರು ಈ ತರ ಊಟ ಮಾಡ್ತಾ ಇದಾರೆ, ಈ ಲೊಕೇಶನ್ ಅಲ್ಲಿ ಅವ್ರು ಇದಾರೆ, ಈ ತರ ಸ್ಟೋರಿ ಹಾಕ್ಬೇಕು. ಬರೀ ಬೇರೆ ಬೇರೆ ತರ ಸ್ಯಾಡ್ ಸ್ಟೇಟಸ್, ಸ್ಯಾಡ್ ವಿಡಿಯೋಸ್, ನನಗೆ ಅವ್ರು ಮೋಸ ಮಾಡಿದ್ರು, ಈ ತರ ಸ್ಯಾಡ್ ವಿಡಿಯೋಸ್ ಸ್ಟೋರಿ ಅಲ್ಲಿ ಹಾಕಕ್ ಹೋಗ್ಬಾಡ್ರಿ ದಯವಿಟ್ಟು. ನಿಮ್ಮ ಫಾಲೋವರ್ಸ್ ಏನಪ್ಪ ಇವ್ನು ಬರೀ ಇದೇ ತರ ಪೋಸ್ಟ್ ಮಾಡ್ತಾನ, ಇದೇ ತರ ಸ್ಟೋರಿ ಹಾಕ್ತಾನ, ಅನ್ಫಾಲೋ ಮಾಡ್ಕೊಂಡು ಹೋಗೋದು ತುಂಬಾ ಚಾನ್ಸಸ್ ಇದೆ. ದಯವಿಟ್ಟು ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡ್ರಿ. ಒಳ್ಳೆ ತರ ಒಂದು ಸ್ಟೋರಿ ಹಾಕಿ, ಒಂದು ಆ ಸ್ಟೋರಿಯಲ್ಲಿ ಒಂದು ಮೆಸೇಜ್ ಕೂಡ ಇರಲಿ. ನಿಮ್ಮ ಸ್ಟೋರಿಯಲ್ಲಿ ಕೂಡ ಎಂಟರ್ಟೈನ್ಮೆಂಟ್ ಕೂಡ ಮಾಡಬೇಕು ನಿಮ್ಮ ಆಡಿಯನ್ಸ್ ಗೆ. ಯಾವ ತರಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಫೇವ್ರೇಟ್ ಕಲರ್, ಈಗ ನನ್ನ ಫೇವ್ರೇಟ್ ಕಲರ್ ಬ್ಲೂ ಅಂಡ್ ಬ್ಲಾಕ್. ಓಕೆನಾ? ಫೇವ್ರೇಟ್ ಇನ್ನು ಜಾಸ್ತಿ ಯಾವ್ದಪ್ಪ ಅಂದ್ರೆ ಬ್ಲಾಕ್. ಬ್ಲಾಕ್ ಅಲ್ಲಿ ಅಪೋಸಿಟ್ ಒಂದು ಇದಾಗ್ತೀನಿ, ರೆಡ್. ಇವಾಗ ನೀವೊಂದು ಸ್ಟೋರಿ ಹಾಕ್ಬೇಕು ಅಂದ್ರೆ, ನಿಮ್ಮ ಆಡಿಯನ್ಸ್ ಗೆ ನನ್ನ ಫೇವ್ರೇಟ್ ಕಲರ್ ಯಾವ್ದಪ್ಪ ಅಂತ ಅವ್ರಿಗೆ ಟೆಸ್ಟ್ ಮಾಡಬೇಕು. ಆಮೇಲೆ ನಿಮ್ ಆಡಿಯನ್ಸ್ ಥಿಂಕ್ ಮಾಡ್ತಾರೆ, ಓ ಇವ್ರದ್ದು ಫೇವ್ರೇಟ್ ಕಲರ್ ಯಾವ್ದಿರಬಹುದು, ಓಹೋ ಮೇ ಬಿ ಇವ್ರದ್ದು ಫೇವ್ರೇಟ್ ಕಲರ್ ಬ್ಲಾಕ್ ಇರಬಹುದು, ಬ್ಲಾಕ್ ಮೇಲೆ ಟಿಕ್ ಮಾಡ್ತಾರೆ, ಓ ಇವ್ರದ್ದು ನಿಜವಾಗ್ಲೂ ಫೇವ್ರೇಟ್ ಕಲರ್ ಬ್ಲಾಕ್ ಅಂತ ಅನ್ಕೊಂತಾರೆ. ಸೊ ಈ ತರ ನೀವು ಡಿಫ್ರೆಂಟ್ ಯೂನಿಕ್ ಆಗಿ ಸ್ಟೋರಿ ಹಾಕ್ಬೇಕು. ಇವಾಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ ಯಾವ ತರ ಸ್ಟೋರಿ ಹಾಕ್ಬೇಕು. ಒಟ್ಟು ಡಿಫ್ರೆಂಟ್ ಆಗಿ ನೀವು ಎಂಟರ್ಟೈನ್ಮೆಂಟ್ ನಿಮ್ಮ ಆಡಿಯನ್ಸ್ ಗೆ ಮಾಡಬೇಕು. ಸೊ ಇವಾಗ ಲಾಸ್ಟ್ ಪಾಯಿಂಟ್, ಇದು ಮೇನ್ ಇಂಪಾರ್ಟೆಂಟ್, ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಪೋಸ್ಟ್ ರೆಗ್ಯುಲರ್ಲಿ. ಕೆಲವರು ದಿನ ಪೋಸ್ಟ್ ಮಾಡಲ್ಲ, ಯಾವಾಗೋ ಒಂದ್ಸಲ ಪೋಸ್ಟ್ ಮಾಡ್ತಾರ, ವಾರದಲ್ಲಿ 2-3 weeks ಪೋಸ್ಟ್ ಮಾಡ್ತಾರೆ, ಇನ್ನು ಕೆಲವೊಂದು ದಿನ ಪೋಸ್ಟ್ ಮಾಡಕ್ ಹೋಗಲ್ಲ. ಕೆಲವರು ತಪ್ಪು ಮಾಡೋದಿದೆ, ಡೈಲಿ ಪೋಸ್ಟ್ ಮಾಡಲ್ಲ. ದಯವಿಟ್ಟು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋ ಆಗ್ಬೇಕು, ಫೇಮ್ ಆಗ್ಬೇಕು, ನಿಮ್ಮ ವಿಡಿಯೋಸ್ ಎಲ್ಲರೂ ನೋಡ್ಬೇಕಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಪೋಸ್ಟ್ ರೆಗ್ಯುಲರ್ ಮಾಡಿ, ನಿಮ್ಮ ವಿಡಿಯೋಸ್ ಪ್ರತಿಯೊಬ್ಬರ ಕಡೆ ರೀಚ್ ಆಗ್ಬೇಕು, ನಿಮ್ಮ ಅಕೌಂಟ್ ಗ್ರೋ ಆಗ್ಬೇಕು, ನಾನು ಕೂಡ ಫೇಮ್ ಆಗ್ಬೇಕು, ನಾನು ಕೂಡ ರೀಚ್ ಆಗ್ಬೇಕಂತ ಆಸೆ ಇದ್ರೆ ನೀವು ಡೈಲಿ ರೆಗ್ಯುಲರ್ ಪೋಸ್ಟ್ ಮಾಡ್ಲೇಬೇಕು. ವೀಕ್ಲಿ 2-3 videos ಅಪ್ಲೋಡ್ ಮಾಡಿಬಿಟ್ಟೆ ಆಮೇಲೆ ಸಾಕಪ್ಪ ಮತ್ತೆ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅನ್ಕೊಂಡ್ರೆ ದಯವಿಟ್ಟು ನಿಮ್ಮ ಅಕೌಂಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ತರ ಮಾಡಕ್ ಹೋಗ್ಬೇಡ್ರಿ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಕೂಡ ಅಬ್ಸರ್ವ್ ಮಾಡಿ ನೋಡಿನಿ. ವೀಕ್ಲಿ ಒಂದು 1-3 videos ಅಪ್ಲೋಡ್ ಮಾಡಿದ್ದೆ, ಒಂದು 4-5 ದಿನ ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟೇ ಬಿಟ್ಟೆ. ಆಮೇಲೆ ನೋಡ್ತೀನಿ ಅಕೌಂಟ್ ರೀಚ್ ಫುಲ್ ಲೋ ಆಗ್ಬಿಟ್ಟಿದೆ, ಫಾಲೋವರ್ಸ್ ಕೂಡ ಡೌನ್ ಆಗ್ಬಿಟ್ಟಿದೆ. ಇದೇನಪ್ಪ ಹಿಂಗ್ ಯಾಕೆ ಆಗ್ತಿದೆ ಅಂತ ನಾನು ಬಹಳ ಥಿಂಕ್ ಮಾಡಿದೆ, ಆಮೇಲೆ ಅಬ್ಸರ್ವ್ ಕೂಡ ಮಾಡಿದೆ. ವೇಟ್, ಒಂದ್ಸಲ ಡೈಲಿ ರೀಲ್ಸ್ ಪೋಸ್ಟ್ ಮಾಡ್ಕೊಂಡು ಹೋಗೋಣ, ಅಕೌಂಟ್ ಏನಾಗುತ್ತೆ, ಆಡಿಯನ್ಸ್ ಗಳಿಗೆ ಏನ್ ಅನ್ಸುತ್ತೆ, ಪ್ರತಿಯೊಂದು ಕೂಡ ನಾನು ಥಿಂಕ್ ಮಾಡಿದೆ. ಅದ್ರಗೋಸ್ಕರ ನಾನು ಇದು ಎಕ್ಸ್ಪೀರಿಯನ್ಸ್ ನಾನು ನಿಮ್ ಮುಂದೆ ಹೇಳಕ್ ಹೋಗ್ತೀನಿ. ನೀವು ಕೂಡ ಈ ತಪ್ಪು ಮಾಡಕ್ ಹೋಗ್ಬಾಡ್ರಿ. ಓಕೆನಾ? ಅದಕ್ಕೆ ಹೇಳೋದು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ರೆಗ್ಯುಲರ್ಲಿ ರೀಲ್ಸ್ ಪೋಸ್ಟ್ ಮಾಡಬೇಕು, ಅವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಆಲ್ಗೋತರಮ್ ಅಕೌಂಟ್ ರೀಚ್ ಮಾಡುತ್ತೆ. ಇನ್ಸ್ಟಾಗ್ರಾಮ್ ಆಲ್ಗೋತರಮ್ ಅಂದ್ರೆ ಏನಪ್ಪ ಅಂದ್ರೆ, ಇನ್ಸ್ಟಾಗ್ರಾಮ್ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್, ಅದು ನೀವು ಫಾಲೋ ಅಪ್ ಮಾಡಿದರೆ ನಿಮ್ಮ ಅಕೌಂಟ್ ಯಾವುದು ಲೆವೆಲ್ಗೆ ಹೋಗುತ್ತೆ. ಸೊ ದಯವಿಟ್ಟು ರೀಲ್ಸ್ ಪೋಸ್ಟ್ ಮಾಡ್ರಿ. ಏ ಇಲ್ಲ ಬ್ರೋ, ನಾನು ಡೈಲಿ ಪೋಸ್ಟ್ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಇದೆ, ಹಂಗಿದೆ, ಕೆಲವೊಬ್ರು ಪ್ರಾಬ್ಲಮ್ ಇದೇ ಇರ್ತಾವೆ. ಬಟ್ ನೀವು ಗ್ರೋ ಆಗಬೇಕು, ಫೇಮ್ ಆಗಬೇಕಪ್ಪ ಅಂದರೆ ನಾನು ನಿಮಗೆ ಒಂದು 16 days ಚಾಲೆಂಜ್ ಕೊಡ್ತೀನಿ. ಪ್ರತಿದಿನ ನೀವು 60 ದಿನ ಕಂಟಿನ್ಯೂ ಅಂದರೆ 2 ತಿಂಗಳ ನೀವು ಕಂಟಿನ್ಯೂ ಒಂದಿನ ಮಿಸ್ ಮಾಡ್ದಂಗೆ ರೀಲ್ಸ್ ಪೋಸ್ಟ್ ಮಾಡ್ರಿ. 2 ತಿಂಗಳಾದ್ಮೇಲೆ ನಿಮ್ಮ ಅಕೌಂಟ್ ಅಬ್ಸರ್ವ್ ಮಾಡಿ ನೋಡ್ರಿ, ಹೈ ಲೆವೆಲ್ಗೆ ಹೋಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಫಾಲೋವರ್ಸು ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ, ನಿಮಗೆ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ನಿಮ್ಮ ವಿಡಿಯೋಸ್ ಅವ್ರ ಸ್ಟೋರಿಯಲ್ಲಿ ಹಾಕೊಂತಾರೆ. ಬರೀ 60 days ಚಾಲೆಂಜ್ ಕೊಡ್ತಾ ಇದ್ದೀನಿ, ಇದು ಫಾಲೋ ಅಪ್ ಮಾಡಿ ಅಂದ್ರೆ ಒಂದ್ ದಿನ ಮಿಸ್ ಮಾಡಕ್ ಹೋಗ್ಬಾರ್ದು. ನೀವು ಒಂದ್ ದಿನ ಮಿಸ್ ಮಾಡ್ಕೊಂಡ್ರೆ ಅಕೌಂಟ್ ಲೋ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. 2 months. ಓಕೆನಾ? ನಾನು ಇದು ಎಲ್ರಿಗೂ ಹೇಳ್ತಾ ಇಲ್ಲ, ನಾನು ಫೇಮ್ ಆಗ್ಬೇಕು, ನಾನು ರೀಲ್ಸ್ ಅಲ್ಲಿ ವೈರಲ್ ಆಗ್ಬೇಕಂತ ಅಂತವ್ರಿಗೆ ಹೇಳ್ತಾ ಇದ್ದೀನಿ.
ಸೊ ಈ ತರ ನೀವು 4 ಟಿಪ್ ಫಾಲೋ ಅಪ್ ಮಾಡಿ ನಿಮ್ಮ ಅಕೌಂಟ್ 100% ಅಲ್ಲ 200% ಗ್ರೋ ಆಗುತ್ತೆ. ಇದೇ ತರ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಇವಾಗೆಲ್ಲ ನಾನು ಮಾತಾಡ್ತಾ ಇರೋದು ಬರೀ ಅಕೌಂಟ್ ಗ್ರೋ ಆಗೋದ್ರ ಬಗ್ಗೆ. ನೆಕ್ಸ್ಟ್ ಕಂಟೆಂಟ್, ಫೋಟೋಸ್, ಹೈ ಕ್ವಾಲಿಟಿ. ನಿಮ್ಗೆ ಇನ್ನೂ ಗೊತ್ತಿಲ್ಲ, ರೀಲ್ಸ್ ಮಾಡೋದ್ರಿಂದ ವೈರಲ್ ಆಗಲ್ಲ. ಕೆಲವೊಂದ್ಸಾರಿ ನಿಮ್ಮ ಫೋಟೋಸ್ ಅಂದ್ರೆ ಫೋಟೋಸ್ ಅಪ್ಲೋಡ್ ಮಾಡ್ತಾರಲ್ಲ, ಅದರಿಂದ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗ್ರೋ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವಾಗ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯಾವಾಗಲೂ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ, ಆಲ್ವೇಸ್ ಸ್ಮೈಲ್. ಲವ್ ಯು ಗೈಸ್, ಬಾಯ್.